ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಉಳಿದ ಚಪಾತಿಯಿಂದ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ 3-4 ಚಪಾತಿಗಳು ಉಳಿದಿರೋದಿದೆ. ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ. ನಾನು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ನಿಮಗೆ ಇನ್ನೂ ನುಣ್ಣಗೆ ಆಗಬೇಕು ಅಂತಿದ್ರೆ ಈ ಚಪಾತಿಗಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಬೆಚ್ಚಗೆ ಮಾಡಿಕೊಂಡು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಪುಡಿ ಆಗ್ತದೆ. ಇದನ್ನು ಎಷ್ಟಾಗ್ತದೆ ಅಷ್ಟು ನುಣ್ಣಗೆ ನಾನು ಪುಡಿ ಮಾಡ್ಕೊಳ್ತೀನಿ. ಈ ಹದಕ್ಕೆ ಮಾಡ್ಕೊಳ್ಳಿಕ್ಕಾಗಿದೆ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಸೈಡಿಗಿಡ್ತೇನೆ. ಈಗ ಈ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಕಟ್ಲೆಟ್ಗೆ. ಇನ್ನೊಂದು ಪಾತ್ರೆಯಲ್ಲಿ ಈ ಬೇಯಿಸಿದ ಬಟಾಣಿ ಕಾಳುಗಳು, ಅದನ್ನು 1/2 ಕಪ್ ಆಗಿರೋಷ್ಟು ಹಾಕಿದ್ದೀನಿ. ಇದನ್ನು ಆಲ್ರೆಡಿ ಬೇಯಿಸ್ಕೊಂಡಿರೋದು, ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಮ್ಯಾಶರ್ ಯೂಸ್ ಮಾಡಿ ಇದನ್ನು ಮ್ಯಾಶ್ ಮಾಡಿಕೊಂಡು, ಇದಕ್ಕೇ ಬೇಯಿಸಿದ ಆಲೂಗಡ್ಡೆನ ಕೂಡ ಹಾಕ್ತಾ ಇದ್ದೀನಿ. 1/2 ಕಪ್ ಬಟಾಣಿ ಹಾಕಿದ್ದೀನಿ ಮತ್ತು 3 ಸಾಧಾರಣ ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿ ಹಾಕಿರೋವಂಥದ್ದು. ಎರಡನ್ನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಹೀಗೆ ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಚಪಾತಿ ಹುಡಿಗೆ ಹಾಕಬೇಕು. ಹಾಕಿ ಇದಾದಮೇಲೆ ಒಂದಾದಮೇಲೆ ಒಂದು ಸಣ್ಣಗೆ ಹೆಚ್ಚಿರುವಂಥ ತರಕಾರಿಗಳು, ಮೊದಲು ಬೀಟ್ರೂಟ್ ಹಾಕ್ತಾ ಇದ್ದೀನಿ 2 ಚಮಚ, 2 ದೊಡ್ಡ ಚಮಚ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿರುವಂಥದ್ದು, 2 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಕ್ಯಾರೆಟ್, ಮತ್ತು 1 ಚಮಚ ಸಣ್ಣಗೆ ಹೆಚ್ಚಿದ ಹಸಿಮೆಣಸು, 2-3 ಚಮಚ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, 1 ಚಮಚ ಜೀರಿಗೆ, 1 1/2 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊನೆಯಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ ಬೈಂಡಿಂಗ್ ಇರಲಿ ಅಂತೇಳಿ, 1 ದೊಡ್ಡ ಚಮಚ ಇದೆ. ಇದನ್ನೆಲ್ಲ ಮೊದಲು ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ಬೀಟ್ರೂಟ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಇವುಗಳನ್ನೆಲ್ಲ ತುರಿದು ಕೂಡ ಹಾಕ್ಬೋದು, ಹೆಚ್ಚಿನೇ ಹಾಕಬೇಕು ಅಂತೇನಿಲ್ಲ. ಕೈಗೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಇದನ್ನು ಮೊದಲು ಉಂಡೆ ಥರ ಮಾಡಿ, ಸಣ್ಣ ಸಣ್ಣ ಉಂಡೆ ಥರ ಮಾಡಿ ನಂತರ ಅಲ್ಲೇ ಸಣ್ಣಗೆ ವಡೆ ಥರ ತಟ್ಟಿ ಕಟ್ಲೆಟ್ ಶೇಪ್ಗೆ ತರಬೇಕು. ಈ ಕಟ್ಲೆಟ್ನ ಎಣ್ಣೆಗೆ ಬಿಟ್ಟಾಗ ಅದು ಒಡಿಬಾರ್ದು ಅಂತೇಳಿ ನಾವು ಇದಕ್ಕೆ ಹೊರಗಡೆ ಒಂದು ಮೈದಾ ಹಿಟ್ಟಿನ ಕೋಟಿಂಗ್ ಕೊಟ್ಟು ನಂತರ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಕೊಡ್ತೇವೆ. 1-3 ಚಮಚ ಆಗುವಷ್ಟು ಮೈದಾ ಹಿಟ್ಟಿಗೆ 1/2 ಕಪ್ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಗಂಟಿರದೇ ಇರೋ ಥರ ಚೆನ್ನಾಗಿ ಕರಡಿ ಹೀಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಒಂದು ಪ್ಲೇಟ್ನಲ್ಲಿ ಬ್ರೆಡ್ ಕ್ರಮ್ಸ್ನ ಹಾಕಿ ಇಟ್ಕೊಂಡಿದ್ದೇನೆ. ಈಗ ನಾನು ಮಾಡಿಟ್ಟಿರೋ ಕಟ್ಲೆಟ್ ಇದೆಯಲ್ಲ, ಇದನ್ನು ಮೊದಲು ಈ ಮೈದಾ ಹಿಟ್ಟಿನ ಪೇಸ್ಟ್ನ ಒಳಗಡೆ ಅದ್ದಿ ಹೀಗೆ ತೆಗೆದು ತಕ್ಷಣವೇ ಅದನ್ನು ಬ್ರೆಡ್ ಕ್ರಮ್ಸ್ ಮೇಲೆ ಹೊರಳಿಸ್ಬೇಕು. ಆವಾಗ ಬ್ರೆಡ್ ಕ್ರಮ್ಸ್ ಇದಕ್ಕೆ ಅಂಟ್ಕೊಳ್ತದೆ. ನಾವು ಫ್ರೈ ಮಾಡಿದಾಗ ಕಟ್ಲೆಟ್ ಕೂಡ ಒಡೆಯೋದಿಲ್ಲ, ಮತ್ತು ಔಟರ್ ಲೇಯರ್ ಇದೆಯಲ್ಲ ಅದು ಕ್ರಿಸ್ಪಿಯಾಗಿ ಬರ್ತದೆ. ಕಟ್ಲೆಟ್ಗಳನ್ನು ಎಣ್ಣೆಗೆ ಬಿಡುವ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಮತ್ತು ಮಧ್ಯಮ ಉರಿಯಲ್ಲಿ ಇದನ್ನ ಕರೆದು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿಬೋದು. ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಉಳಿದ ಚಪಾತಿಗಳಿಂದ ಮಾಡಿದ್ದು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ ರುಚಿ. ಸಾಸ್ ಜೊತೆ ನೀವು ಸರ್ವ್ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.